ರೀತಿ ಅಸಹಾಯಕರಾಗಿ ಕೇಂದ್ರ ವರಿಷ್ಠರಿದ್ದಾರೆ ಅಂದರೆ ರಾಜ್ಯದ ನಾಯಕರುಗಳ ಮೇಲೆ ಅವರ ನಂಬಿಕೆ ಹೋಗಿದೆ ಇವತ್ತು ಇರತಕ್ಕಂತ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕೇಂದ್ರದ ವರಿಷ್ಠರ ಒಂದು ನಂಬಿಕೆ ಹೋಗಿದೆ ಅದಕ್ಕೆ ಕಾರಣ ಮನ್ನಿರಂತ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಏನೊಂದು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದರು ಬಂದಂತ ಸಂದರ್ಭದಲ್ಲಿ ಅವರನ್ನ ಬರಮಾಡಿಕೊಳ್ಳಲಿಕ್ಕೂ ಸಹಿತ ಅವಕಾಶ ಇರಲಿಲ್ಲ ರಾಜ್ಯದ ನಾಯಕರು ಎಲ್ಲಿವರೆಗೆ ಅಂದ್ರೆ ಆ ಒಂದು ರೋಡ್ ಶೋ ಏನು ಮಾಡ್ಕೊಂಡು ಹೋದ್ರು ಆ ಬ್ಯಾರಿಕೇಡ್ ಹೊರಗಡೆ ಸಾರ್ವಜನಿಕರು ಎಲ್ಲಿ ನಿಲ್ತಾರ ಅಲ್ಲಿ ಹೋಗಿ ನಿಲ್ಲುವಂತ ಪರಿಸ್ಥಿತಿ ಅಂದ್ರೆ ಬೀದಿಗೆ ಬೀಳುವಂತ ಪರಿಸ್ಥಿತಿ ಬಂತು ಅಂದ್ರೆ ರಾಜ್ಯದ ನಾಯಕರ ಮೇಲೆ ಇವತ್ತು ಕೇಂದ್ರದ ವರಿಷ್ಠರ ಒಂದು ನಂಬಿಕೆ ಹಾರೋಗಿದೆ ಆ ರೀತಿ ಸೋಚನೀಯ ಪರಿಸ್ಥಿತಿ ಇದೆ ಅದಕ್ಕೆ ನಾನು ಹೇಳ್ತೀನಿ ಇವತ್ತು ನಾನು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಕಡೆ ಕೆಲವರು ಏನಂದ್ರೆ ಕೆಲವರು ಅಲ್ಲಿ ನನಗೆ ಎಲ್ಲಿ ನಾನು ಹಾಲ್ಟ್ ಮಾಡಿದಾಗ ವೈಯಕ್ತಿಕವಾಗಿ ಎಷ್ಟೋ ಜನ ಭಾರತೀಯ ಜನತಾ ಪಾರ್ಟಿ ಇದ್ದಂಥವ್ರು ಬಂದು ಭೇಟಿಯಾಗ್ತಾರೆ ಬಂದು ಭೇಟಿಯಾಗಿ ಪರಿಸ್ಥಿತಿ ಬಿಜೆಪಿ ಪರಿಸ್ಥಿತಿ ಹೇಳ್ತಾರೆ ಜಿಲ್ಲೆಯ ಪರಿಸ್ಥಿತಿ ಹೇಳ್ತಾರೆ ತಾಲೂಕದ್ದು ಯಾರಿಗೆ ನಾವು ನಮ್ಮ ಗ್ರೇವೆನ್ಸ್ ಹೇಳಬೇಕು ಅನ್ನುವಂಥದ್ದು ನಮಗೆ ತಿಳಿತಾ ಇಲ್ಲ ಯಾರಿಗೆ ಅಕೌಂಟೇಬಲ್ ಅನ್ನುವಂಥದ್ದು ತಿಳಿತಾ ಇಲ್ಲ ಈ ಪರಿಸ್ಥಿತಿ ಅಂದರೆ ನಾನು ಒಂದು ಒಬ್ಬ ರಾಜಕೀಯ ಅನುಭವ ಇದ್ದಂಥ ವ್ಯಕ್ತಿ ಹೇಳೋದಾದರೆ ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ್ದು ಡೇ ಬೈ ಡೇ ಕ್ಷೀಣಿಸ್ತಾ ಇದೆ ಅಧೋಗತಿಗೆ ಹೋಗ್ತಾ ಇದೆ ಬಹುಶಃ ನಾನು ಹಿಂದೆ ಹಲವಾರು ವರ್ಷ ಪಕ್ಷದಲ್ಲಿದ್ದು ಸಂಘಟನೆ ಮಾಡಿದ್ದೀನಿ ಇಂಥ ಒಂದು ಸೂಚನೆ ಪರಿಸ್ಥಿತಿ ಯಾವಾಗ ಬಂದಿರಲಿಲ್ಲ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಬಲಯುತವಾಗಿ ಬೆಳೀತಾ ಇದೆ ಮತ್ತು ನಾನು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಮೇಲೆ ಇವತ್ತು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಮತ್ತು ಬರುವಂಥ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಾರ್ಟಿ 12 ರಿಂದ 15 ಸ್ಥಾನಗಳನ್ನು ಮಿನಿಮಮ್ ಅಷ್ಟು ಸ್ಥಾನಗಳನ್ನು ತೆಗೆದುಕೊಳ್ತದೆ ಅಷ್ಟೇ ಅಲ್ಲ ಅದು 15ಕ್ಕೂ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ 20ಕ್ಕೂ ಹೋಗ್ಬೋದು ಮಿನಿಮಮ್ 15 ಸ್ಥಾನ ಅಂತೂ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬರ್ತದೆ ಬಹುಶಃ ಇತ್ತೀಚೆಗೆ ಏನೋ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ